ಸ್ನೇಹಿತರೆ, ಇವತ್ತು ತರೀಕೆರೆ ತಾಲೂಕು ತರೀಕೆರೆ ಕಸಬಾ ಜೆಡ್ ಪಿ ಮೆಂಬರು ನಮ್ಮ ಮಹೇಂದ್ರನ ಅವ್ರ ತೋಟದಲ್ಲಿದ್ದೀವಿ. ಜಮತಳಕ್ಕೆ ಹೊಂದ್ಕೊಂಡಂಗೆ ಇರುವಂಥ ಇದು ಫ್ಲ್ಯಾಟು. ಈಗಾಗಲೇ 4 ತಿಂಗಳಾಗಿದೆ ನಮ್ಮ ನೆಟ್ ಸರ್ಫ್ನ ಏನು ಬಯೋಫಿಟ್ ನಮ್ಮ ಪ್ರಾಡಕ್ಟ್ ಇದೆ, ಸೇತು ಸ್ಟಿಮ್ ರಿಚ್ಚು ಎನ್ ಪಿ ಕೆ ಎಲ್ಲ ಯೂಸ್ ಮಾಡಿದ್ದಾರೆ, ಒಳ್ಳೆ ರಿಸಲ್ಟ್ ಬಂದಿದೆ. ಅವ್ರಿಗೆ ತುಂಬ ಖುಷಿ ಆಯಿತು. ಈವನ್ ಇವತ್ತು ವಾತಾವರಣದಲ್ಲಿ ಒಂದು ಕುಚ್ಚ ಒಣಗುವಂಥ ರೋಗ ಬಂದಿದೆ, ಅದಕ್ಕೆ ಸ್ಪ್ರೇ ಕೊಡಿ ಅಂತ ರೆಕಮೆಂಡ್ ಮಾಡಿದ್ದಾರೆ. ಜೊತೆಯಲ್ಲಿ ಅವರು ನೈಸರ್ಗಿಕ ಕೃಷಿ ಆಮೇಲೆ ರಾಸಾಯನಿಕ ಮುಕ್ತ ಭಾರತದ ಒಂದು ನಿಟ್ಟಿನಲ್ಲಿ ಅನೇಕ ಒಂದು ಕಾರ್ಯಗಳನ್ನು ಮಾಡ್ತಿದ್ದಾರೆ ನಮ್ಮ ತಾಲೂಕಿನಾದ್ಯಂತ. ಈ ನಿಟ್ಟಿನಲ್ಲಿ ಅವರ ಒಂದು ಸ್ನೇಹಿತರಿರ್ಬೋದು, ಇಲ್ಲಿ ರೈತರ ಕೆಲವೊಂದು ಚರ್ಚಾ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಿರ್ತಾರೆ. ಜೊತೇಲಿ ಇವತ್ತು ಅವ್ರ ತೋಟದಲ್ಲಿದ್ದೀವಿ. ಸಮಗ್ರ ಕೃಷಿ ನಿಟ್ಟಿನಲ್ಲಿ ಉಳ್ಳಿ ಹಾಕಿದ್ದಾರೆ, ಜೊತೇಲಿ ಸುತ್ತ ಸಿಲ್ವರು ಇಂಥೆಲ್ಲ ಗಿಡಗಳಿದ್ದಾವೆ. ಸಮಗ್ರ ಕೃಷಿ ನೈಸರ್ಗಿಕ ಕೃಷಿಯ ಒಂದು ಭಾಗ ಆ್ಯಕ್ಚುಲಿ. ಅವರ ಒಂದು ಒಪಿನಿಯನ್ನು, ಅವರ ಒಂದು ಅಭಿಪ್ರಾಯ ಏನು ಅಂತೇಳಿ ಇವತ್ತು ಅವ್ರ ತೋಟದಲ್ಲೇ ಇದ್ದೀವಿ, ಅವ್ರು ಹೇಳ್ತಿದ್ದಾರೆ. ಸರ್ ನಮಸ್ತೆ. ಸರ್ ನಾವು ನೆಟ್ ಸರ್ಫಿಂದ ಬಂದಿದ್ದೀವಿ. ನೀವು ನೆಟ್ ಸರ್ಫ್ ಯೂಸ್ ಮಾಡಿದ್ರೆ ಸರ್, ನೀವು ಪ್ರಗತಿಪರ ರೈತರು, ನೀವು ಈ ನೆಟ್ ಸರ್ಫ್ ಯೂಸ್ ಮಾಡಿದ್ರಿಂದ ನಿಮ್ಮ ತೋಟದಲ್ಲಿ ಆದಂಥ ಬದಲಾವಣೆ ಬಗ್ಗೆ ತಿಳಿಸ್ಕೊಡಿ ಸರ್ ಪ್ಲೀಸ್. ನನಗೆ ಕಮ್ಮಿ ಒಂದು 5 ತಿಂಗಳಿಂದ ಯೂಸ್ ಮಾಡಿದ್ದೀನಿ. ಸೂಪರ್ ಸರ್. ಪ್ಲಸ್ ನಾನು ಇವತ್ತಿನವರೆಗೂ 3 ವರ್ಷ ಆಯ್ತು ನನ್ನ ತೋಟಕ್ಕೆ ರಾಸಾಯನಿಕನೇ ಬಳಸಿಲ್ಲ. ಅದು ಏನೋ ನಾವು ನೀರು ಕಮ್ಮಿ ಆಯಿತು ಅಂತ ಟ್ಯಾಂಕರಲ್ಲಿ ನೀರು ಇರ್ತಾ ಇರೋ ದೃಷ್ಟಿಯಲ್ಲಿ ಇಂಥ ಸಂದರ್ಭದಲ್ಲಿ ರಾಸಾಯನಿಕ ಹಾಕ್ಬಿಟ್ರೆ ಆಟೋಮೆಟಿಕ್ ತೋಟನೇ ಹಾಳಾಗೋಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಬಿಟ್ಬಿಟ್ಟೆ ಅದನ್ನು. ಬಿಟ್ಟ ನಂತರ ನೆಕ್ಸ್ಟ್ ತೋಟ ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೋಳಿ ಗೊಬ್ಬರನ ಹಾಕ್ಸಿದ್ದೆ. ಓಕೆ ಸರ್. ಆ ಟೈಮಲ್ಲಿ ಆರ್ಗ್ಯಾನಿಕ್ ಗೊಬ್ಬರದ್ದು ನನಗೆ ಪರಿಚಯ ಇರಲಿಲ್ಲ. ಪರಿಚಯ ನೆಟ್ಸಾಫ್ ಕಂಪ್ನಿದು ನನಗೆ ಪರಿಚಯ ಆಯಿತು. ಅದನ್ನು ಯೂಸ್ ಮಾಡಿದೆ. ಯೂಸ್ ಮಾಡಿದ್ಮೇಲೆ ನಾನು ಇವತ್ತಿನವರೆಗೂ 3 ವರ್ಷ ಆಯಿತು ನನ್ನ ತೋಟಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಿಲ್ಲ. ಓಕೆ ಸರ್. ಆದರೆ ಈಗ ನಿಜವಾಗೂ ಮ್ಯಾಕ್ಸಿಮಮ್ ಒಂದು 80-90% ಬದಲಾವಣೆ ಆಗಿದೆ. 10% ದುಂಚುಳಿರೋಕ್ಕೆ ನೀವು ಹೇಳ್ದಂಗೆ ಸ್ಪ್ರೇ ಮಾಡಿಸ್ಬೇಕಾಗಿತ್ತು, ನಾನು ಮಾಡಿಸೋದನ್ನ ಡಿಲೇ ಮಾಡಿದೆ. ಓಕೆ ಸರ್. ಈಗ ನಾನು ನಾಳೆ ಅಂದರೆ ನಾಳೆಗೆ ನಾನು ಅದನ್ನು ಸ್ಪ್ರೇ ಮಾಡಿಸ್ಬೇಕನ್ನೋ ಒಂದು ನನ್ನ ಮನಸ್ಥಿತಿ ಇದೆ. ಆದಷ್ಟು ನೀವು ಎಷ್ಟು ಬೇಗ ಕೊಡ್ತೀರಾ ಅಷ್ಟು ಬೇಗ ನಾನು ಸ್ಪ್ರೇ ಮಾಡಿಸ್ತೀನಿ. ಆ ರೋಗನ ಹಿಮ್ಮೆಟ್ಸೋಕ್ಕೆ ನಿಮ್ಮಿಂದ ನನಗೊಂದು ಸಹಕಾರ ಆಗುತ್ತೆ. ನನ್ನ ನೆಟ್ಸರ್ ಕಂಪ್ನಿ ಬಗ್ಗೆ ನನಗೆ ಒಂದು ನಂಬಿಕೆ ಇದೆ. ಹೆಂಗೆ ನಂಬಿಕೆ ಇದೆ ಅಂತಂದರೆ ಇವತ್ತು ಇರೋ ನನ್ನ ತೋಟದ ಬೆಳೆ ನೀವೇ ನೋಡ್ತಾ ಇದ್ದೀರಾ. ಖಂಡಿತ ಅನಿಸುತ್ತೆ. ನಿಜವಾಗೂ ಒಂದು ಒಳ್ಳೆ ಕ್ರಾಪು ಇವತ್ತು ಚೆನ್ನಾಗಿದೆ. ಕೆಲವರೆಲ್ಲ ಕೇಳ್ತಾರೆ ಏನು ಹಾಕಿದ್ದೆ ಅಂತ ಕೇಳ್ತಾರೆ. ನಾನು ಬೇರೆ ಬೇಕಾದಷ್ಟು ಕೇಳಿದೆ, ನಾನು ನೆಟ್ಸರ್ ಬಿಟ್ಟರೆ ನಾನು ಯಾವುದನ್ನು ಯೂಸ್ ಮಾಡಿಲ್ಲ ಅಂತ. ನಿಜವಾಗೂ ಒಳ್ಳೆ ಗುಡ್ ರಿಸಲ್ಟು, ರೈತರಿಗೆ ಒಂದು ಬೆನ್ನೆಲುಬಾಗಿರೋಂಥ ಒಂದು ರಾಸಾಯನಿಕ ಗೊಬ್ಬರ ಇದು. ರಾಸಾಯನಿಕ ಮುಕ್ತ ಗೊಬ್ಬರ, ರಾಸಾಯನಿಕ ಮುಕ್ತ ಮಾಡಬೇಕು ಅಂತಂದರೆ ನಾವು ಆರ್ಗ್ಯಾನಿಕ್ ಗೊಬ್ಬರಕ್ಕೆ ಹೋಗಲೇಬೇಕು. ಅದರಲ್ಲೂ ನೆಟ್ಸರ್ ಕಂಪ್ನಿಗೆ ಹೋಗೋದಿದೆಯಲ್ಲ, 100% ಗುಡ್ ರಿಸಲ್ಟ್ ಸಿಗುತ್ತೆ. ರೇಟು ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಳ್ಳೆ ಸಹಕಾರ ಇದೆ. ನರೇಂದ್ರ ಮೋದಿ ಅವರು ರೈತರ ಪರವಾಗಿ ಮಾಡ್ತಿರುವಂತ ಒಂದು ಒಳ್ಳೆ ಇದು. ಒಂದು ದಯವಿಟ್ಟು ಎಲ್ಲ ರೈತರುಗಳು ನೆಟ್ಸರ್ ಉಪಯೋಗಿಸಿ ನಮ್ಮ ತೋಟ ನೋಡಿ, ನಿಜವಾಗೂ ಚೆನ್ನಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ರೈತರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.